ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರ. ಮಾನವರನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವ ಗಗನ್ಯಾನ್ ಮಿಷನ್ ಲಭ್ಯವಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಲ್ಲಿಗೆ ಹೋಗಬಹುದು ಅಂತ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ಎಸ್ ಸೋಮನಾಥ್ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮುಖ್ಯಸ್ಥರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವ ಶಕ್ತಿ ಸಿಕ್ಕರೆ ಅದು ನಮಗೆಲ್ಲ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ದಾರೆ. ಗಗನ್ಯಾನ್ ಬಗ್ಗೆ ರಾಷ್ಟ್ರೀಯ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಮಿಷನ್ ಬಗ್ಗೆ ಇತ್ತೀಚಿನ ಮಾಹಿತಿಯನ್ನು ತಿಳಿಸಿದರು. ಪ್ರಧಾನಿ ಮೋದಿ ಬಾಹ್ಯಾಕಾಶಕ್ಕೆ ಹೋಗಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಸೋಮನಾಥ್, ಇಂತಹ ವಿಐಪಿಗಳನ್ನು ಕಳುಹಿಸಲು ಸಾಧ್ಯವಿಲ್ಲ, ಬಹಳಷ್ಟು ಅನುಭವವನ್ನು ಹೊಂದಿದ್ರೆ ಮಾತ್ರ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಿಂಗಳುಗಳು ಮತ್ತು ವರ್ಷಗಳ ತರಬೇತಿ ಅಗತ್ಯವಿದೆ. ಮೋದಿಯಂತಹ ಸೆಲೆಬ್ರಿಟಿಗಳಿಗೆ ಇನ್ನೂ ಹಲವು ಪ್ರಮುಖ ಜವಾಬ್ದಾರಿಗಳಿವೆ. ಪ್ರಸ್ತುತ ಐಎಸ್ಎಸ್ಗೆ ತೆರಳುವಂತಹ ಗಗನಯಾತ್ರಿಗಳಿಗೆ ತರಬೇತಿ ನೀಡಲಾಗ್ತಾ ಇದೆ ಅಂತ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಹೇಳಿದ್ದಾರೆ. ಇನ್ನು ಸರ್ಕಾರದ ಮುಖ್ಯಸ್ಥರು ಸ್ವದೇಶಿ ವಾಹನದಲ್ಲಿ ಬಾಹ್ಯಾಕಾಶಕ್ಕೆ ಕಾಲಿಡ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ದಾರೆ. ಅಮೆರಿಕವು ಬಾಹ್ಯಾಕಾಶದಲ್ಲಿ ತನ್ನ ಪ್ರಾಬಲ್ಯವನ್ನು ದೀರ್ಘಕಾಲ ಉಳಿಸಿಕೊಂಡಿದೆ, ಆದರೆ ಈಗ ಅದು ಅಪಾಯದಲ್ಲಿದೆ. ಬಾಹ್ಯಾಕಾಶದಲ್ಲಿ ಚೀನಾ ತನ್ನ ಸಾಮರ್ಥ್ಯಗಳನ್ನು ವೇಗವಾಗಿ ಅಭಿವೃದ್ಧಿಪಡಿಸಿದೆ ಮತ್ತು ಕಾರ್ಯತಂತ್ರದ ತಂತ್ರಗಳಿಗೆ ಒತ್ತು ನೀಡಿದೆ. ಆದ್ದರಿಂದ ಶೀಘ್ರದಲ್ಲಿಯೇ ಅದು ಬಾಹ್ಯಾಕಾಶದಲ್ಲಿ ಅಮೆರಿಕದ ಜೊತೆಗೆ ಯುದ್ಧ ಮಾಡುವ ಸಿದ್ಧತೆಯಲ್ಲಿದೆ. ಅಮೆರಿಕ ಸಂಸ್ಥೆ ರಣ್ಣಾ ಹೊಸ ವರದಿಯಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಕಳೆದ 2 ದಶಕಗಳಲ್ಲಿ ಪಡೆದುಕೊಂಡಿರುವ ಬಾಹ್ಯಾಕಾಶ ಆಧಾರಿತ ಸಾಮರ್ಥ್ಯಗಳನ್ನು ವಿಶ್ಲೇಷಿಸಿದೆ. ಚೀನಾದ ರಾಷ್ಟ್ರಾಧ್ಯಕ್ಷ ಶಿ ಜಿನ್ಪಿಂಗ್ ಅಮೆರಿಕವನ್ನು ದುರ್ಬಲ ಶಕ್ತಿ ಅಂತ ಪರಿಗಣಿಸಿದೆ. ಈ ಕಾರಣದಿಂದಾಗಿ ಭವಿಷ್ಯದಲ್ಲಿ ಬಾಹ್ಯಾಕಾಶ ಸ್ಪರ್ಧೆಗಾಗಿ ಚೀನಾ ಈಗ ಆಕ್ರಮಣಕಾರಿಯಾಗಿ ಸಿದ್ಧತೆಯನ್ನು ಮಾಡ್ತಾ ಇದೆ. ಇನ್ನು ವರದಿಯ ಪ್ರಕಾರ ಚೀನಾ ಸೇನೆಯ ರಣತಂತ್ರವು ಪ್ರತೀಕಾರಾತ್ಮಕ ಆಕ್ರಮಣಕಾರಿಯನ್ನು ಒಳಗೊಂಡಿದೆ. ಇದು ವಿರೋಧಿಗಳಿಗೆ ವಿನಾಶಕಾರಿ ಬಾಹ್ಯಾಕಾಶ ಯುದ್ಧವನ್ನು ಎದುರಿಸಲು ಅಥವಾ ಅನಿವಾರ್ಯಗೊಳಿಸಲು ಬಳಸಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಚೀನಾವು ಬಾಹ್ಯಾಕಾಶದಲ್ಲಿ ತನ್ನ ಮಿಲಿಟರಿ ಸಾಮರ್ಥ್ಯವನ್ನು ಪ್ರಮುಖವಾಗಿ ಅಮೆರಿಕವನ್ನು ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಭಿವೃದ್ಧಿಪಡಿಸ್ತಾ ಇದೆ ಅಂತ ವರದಿಯಲ್ಲಿ ಸೂಚಿಸಲಾಗಿದೆ. ಈ ಪ್ರಕರಣದಲ್ಲಿ ಅಮೆರಿಕ ಶೀಘ್ರ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇನ್ನು ಸ್ನೇಹಿತರೆ, ಚೀನಾದ ಒಂದು ದುರ್ಬುದ್ಧಿ ನಿಮಗೆ ಗೊತ್ತಿರಬಹುದು, ಅದು ವಿಸ್ತರಣಾವಾದಿ ನೀತಿಯನ್ನು ಹೊಂದಿದೆ, ಆ ರೀತಿಯಾದ ಮನಸ್ಥಿತಿಯನ್ನು ಹೊಂದಿದೆ. ಇದನ್ನು ಇಡೀ ಜಗತ್ತು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಸರಿಯಾದ ಟಕ್ಕರ್ ಕೊಡುವ ಅವಶ್ಯಕತೆ ಇದೆ. 22ನೇ ಭಾರತ ರಷ್ಯಾ ಶೃಂಗಸಭೆಯ ಮುಖ್ಯಸ್ಥ ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ IRPL 35,000 ಮೇಡ್ ಇನ್ ಇಂಡಿಯಾ ಕಲಾಶ್ನಿಕೋವೋ AK-203 ಅಸಾಲ್ಟ್ ರೈಫಲ್ಗಳನ್ನು ತಯಾರಿಸಿ ಭಾರತೀಯ ಸೇನೆಗೆ ಹಸ್ತಾಂತರಿಸಿದೆ ಅಂತ ರಷ್ಯಾ ಘೋಷಿಸಿದೆ. ಈ ವರ್ಗಾವಣೆಯು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಮೇಕ್ ಇನ್ ಇಂಡಿಯಾವನ್ನು ಕೇಂದ್ರೀಕರಿಸಿ ಉಭಯ ದೇಶಗಳ ಕಡೆಯ ನಡುವೆ ನಡೀತಾ ಇರುವಂತಹ ದೊಡ್ಡ ರಕ್ಷಣಾ ಸಹಕಾರದ ಒಂದು ಭಾಗವಾಗಿದೆ. ಇನ್ನು 7.62x39mm 200 ಸರಣಿಯ ಅತ್ಯಾಧುನಿಕ ಆವೃತ್ತಿಯಾದ ಕಲಾಶ್ನಿಕೋವೋ AK-203 ಅಸಾಲ್ಟ್ ರೈಫಲ್ ಅನ್ನು ಭಾರತೀಯ ಸೇನೆಯಲ್ಲಿ ಬಳಸಲಾಗುತ್ತದೆ ಮತ್ತು ಅದರ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. IRAPRL ಭಾರತದ ಶಸ್ತ್ರಾಸ್ತ್ರ ಕಾರ್ಖಾನೆ ಮಂಡಳಿ ಮತ್ತು ರಷ್ಯಾದ ಕಡೆಯಿಂದ ರೋಸೋ ಬೋರನ್ ಎಕ್ಸ್ಪೋರ್ಟ್ JSC ಮತ್ತು ಕಲಾಶ್ನಿಕೋವೋ ಗ್ರೂಪ್ ನಡುವಿನ ಜಂಟಿ ಉದ್ಯಮವಾಗಿದೆ. ಇವೆರಡೂ ರೋಸ್ಟೆಕ್ ಸ್ಟೇಟ್ ಕಾರ್ಪೊರೇಷನ್ನ ಅಂಗಸಂಸ್ಥೆಗಳಾಗಿವೆ. ರೋಸ್ಟೆಕ್ ರಷ್ಯಾದ ಪ್ರಮುಖ ಶಸ್ತ್ರಾಸ್ತ್ರಗಳು, ಮಿಲಿಟರಿ ಮತ್ತು ವಿಶೇಷ ಉಪಕರಣಗಳನ್ನು ರಾಜ್ಯ ರಕ್ಷಣಾ ಆದೇಶದ ಮೂಲಕ ಪೂರೈಸುತ್ತದೆ. ಯೋಜನೆಯು ಭಾರತದ ಆತ್ಮನಿರ್ಭರ ಭಾರತದ ಅಭಿಯಾನ್ ಸ್ವಾವಲಂಬಿ ಭಾರತ ಕಾರ್ಯಕ್ರಮದ ಭಾಗವಾಗಿದ್ದು ಇದು ರಕ್ಷಣಾ ಉತ್ಪಾದನೆಯ ಸ್ಥಳೀಕರಣದ ಮೇಲೆ ಕೇಂದ್ರೀಕರಿಸುತ್ತೆ. ಬ್ರಿಟನ್ನಲ್ಲಿ ಚುನಾವಣೆಯನ್ನು ಅವಧಿಗಿಂತ ಮುಂಚಿತವಾಗಿ ನಡೆಸಿ ಪ್ರಧಾನಿ ರಿಷಿ ಸುನಾಕ್ ಕೈ ಸುಟ್ಕೊಂಡ್ರ, ಹೀಗೊಂದು ಅನುಮಾನ ಶುರುವಾಗಿದೆ. ಅಲ್ಲದೆ ಸದ್ಯದ ಫಲಿತಾಂಶಗಳ ಚಿತ್ರಣವನ್ನು ನೋಡಿದ್ರೆ ರಿಷಿ ಸುನಾಕ್ ಸರ್ಕಾರಿ ಬಂಗಲೆಯನ್ನು ಬಿಟ್ಟು ತಮ್ಮ ಸ್ವಂತ ಮನೆಯ ಕಡೆಗೆ ಮುಖ ಮಾಡುವುದು ಫಿಕ್ಸ್ ಆಗಿದೆ. ಸುಧಾಮೂರ್ತಿ ಅಳಿಯ ರಿಷಿ ಸುನಾಕ್ ಅಂದುಕೊಂಡಿದ್ದೇ ಒಂದು, ಆಗಿದ್ದೆ ಇನ್ನೊಂದು. ಅವಧಿಗೂ ಮೊದಲೇ ಚುನಾವಣೆಗಳನ್ನು ನಡೆಸಿದ್ರೆ ಮತ್ತೊಮ್ಮೆ ಅಧಿಕಾರ ತಮ್ಮ ತೆಕ್ಕೆಗೆ ಸಿಗುತ್ತೆ ಅಂತ ಭಾವಿಸಿದ್ರು. ಅಲ್ಲದೆ ತಾವು ಹಾಕಿಕೊಂಡ ಜನಪರ ಕಾರ್ಯಕ್ರಮಗಳಿಗೆ ಜನರು ಜೈ ಅಂದಿದ್ದಾರೆ ಅಂತ ತಿಳಿದುಕೊಂಡಿದ್ರು. ಆದರೆ ರಿಷಿ ಸುನಾಕ್ ಅವರ ಈ ಪ್ಲಾನ್ ಹೇಗೆ ಕೈ ಸಿಡುತ್ತದೆ ಅಂತ ಅವರು ಭಾವಿಸಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ಇಂಗ್ಲೆಂಡ್ನಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶಗಳು ಬರಲಿವೆ. ಅವಧಿಗೂ ಮುನ್ನವೇ ಚುನಾವಣೆ ನಡೆಸೋದಾಗಿ ಪ್ರಧಾನಿ ರಿಷಿ ಸುನಾಕ್ ಘೋಷಿಸಿದ್ರಿಂದ ಬ್ರಿಟನ್ ಈಗ ಚುನಾವಣೆಗಳನ್ನು ಎದುರಿಸಬೇಕಾಯಿತು. ಅವರ ಈ ನಿರ್ಧಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಸುನಾಕ್ ಮುಂದಾಳತ್ವದ ಕನ್ಸರ್ವೇಟಿವ್ ಪಕ್ಷವು ಚುನಾವಣಾ ಫಲಿತಾಂಶಗಳಲ್ಲಿ ಕೆಟ್ಟ ಪ್ರದರ್ಶನವನ್ನು ನೀಡಿದೆ. ಇನ್ನು ಇಷ್ಟು ದಿನ ವಿರೋಧ ಪಕ್ಷದಲ್ಲಿ ಕುಳಿತಿದ್ದಂತಹ ಲೇಬರ್ ಪಕ್ಷ ನಿಚ್ಚಳವಾದಂತಹ ಬಹುಮತದತ್ತ ದಾಪುಗಾಲನ್ನು ಇಟ್ಟಿದೆ. ಬ್ರಿಟನ್ನ 650 ಸ್ಥಾನಗಳಲ್ಲಿ ಲೇಬರ್ ಪಕ್ಷ 410 ಸ್ಥಾನಗಳನ್ನು ಗೆದ್ದಿದೆ ಮತ್ತು ಕನ್ಸರ್ವೇಟಿವ್ ಪಕ್ಷವು 118 ಸ್ಥಾನಗಳಿಗೆ ಕುಸಿದಿದೆ ಎಂಬ ಮಾಹಿತಿ ಲಭ್ಯವಾಗಿದೆ.
ಈ ಗೆಲುವು 1997 ನಂತರ ಪಾರ್ಟಿ ಸಾಧಿಸಿದ ದೊಡ್ಡ ಗೆಲುವು ಎಂಬ ಶ್ರೇಯ ತನ್ನ ದಕ್ಕಿಸಿಕೊಂಡಿದೆ. ಲೇಬರ್ ಪಾರ್ಟಿಯನ್ನ ಮುನ್ನಡೆಸ್ತಾ ಇರುವಂತಹ ಕೀರ್ ಸ್ಟಾರ್ಮರ್ ಮುಂದಿನ ಪ್ರಧಾನಿ ಅಂತ ಬಿಂಬಿಸಲಾಗ್ತಾ ಇದೆ. ಈಗ ಇಂಟರ್ನೆಟ್ ನಲ್ಲಿ ಇವರ ಬಗ್ಗೆ ಹುಡುಕಾಟ ಜೋರಾಗಿದೆ. ಅವರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೋಡೋದಾದ್ರೆ, ಕೀರ್ ಸ್ಟಾರ್ಮರ್ ಯಾರು? 61 ವರ್ಷ ವಯಸ್ಸಿನ ಕೀರ್ ಸ್ಟಾರ್ಮರ್ ಲೇಬರ್ ಪಕ್ಷದ ನಾಯಕ. ಅವರು 2 ಸೆಪ್ಟೆಂಬರ್ 1962 ಸರ್ರೆಯ ಆಕ್ಸ್ಡೆಡ್ ನಲ್ಲಿ ಕಾರ್ಮಿಕ ವರ್ಗದ ಕುಟುಂಬದಲ್ಲಿ ಜನಿಸಿದ್ರು. ಅವರ ತಾಯಿ ದಾದಿಯಾಗಿದ್ರು. ಸ್ಟಾರ್ಮರ್ ತಂದೆ ಉಪಕರಣಗಳ ತಯಾರಿಕರಾಗಿ ಕೆಲಸ ಮಾಡ್ತಾ ಇದ್ರು. ಇನ್ನು ಇವರು ಕೊಟ್ಟಂತಹ ಯಾವ ಭರವಸೆಗೆ ಜನ ಮನಸೋತ್ರು? ಮಾಜಿ ವಕೀಲ ಕೀರ್ ಸ್ಟಾರ್ಮರ್ 2015 ಸಂಸ್ಥೆಗೆ ಪ್ರವೇಶಿಸಿದ್ರು ಮತ್ತು 2020 ಲೇಬರ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡ್ರು. ಅವರ ನಾಯಕತ್ವದಲ್ಲಿಯೇ ಲೇಬರ್ ಪಾರ್ಟಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. 14 ವರ್ಷಗಳ ನಂತರ ಯುಕೆಯಲ್ಲಿ ಲೇಬರ್ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಹಣಕಾಸಿನ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಸಾರ್ವಜನಿಕ ಸೇವೆಗಳನ್ನು ಮತ್ತೆ ಆರಂಭಿಸಲು ಸ್ಟಾರ್ಮರ್ ಪ್ರತಿಪಾದಿಸಿದ್ದಾರೆ. To express my gratitude to my wife Akshata and our beautiful daughters. I can never thank them enough for the sacrifices they have made so that I might serve our country. One of the most remarkable things about Britain is just how unremarkable it is that 2 generations after my grandparents came here with little, I could become Prime Minister, and that I could watch my 2 young daughters light Diwali candles on the steps in Downing Street. We must hold true to that idea of who we are, that vision of kindness, decency, and tolerance that has always been the British way. This is a difficult day, at the end of a number of difficult days. But I leave this job honored to have been your Prime Minister. ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ LAC ಗೌರವಿಸಿ ಮತ್ತು ಗಡಿ ಅತಿಕ್ರಮಣ ಮಾಡೋದು ಬೇಡ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚೀನಾಗೆ ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿದ್ದಾರೆ. ಕಜಕಿಸ್ತಾನದ ಆಸ್ಟಾನದಲ್ಲಿ ಶಾಂಘೈ ಸಹಕಾರ ಒಕ್ಕೂಟದ ಸಭೆಯ ನಡುವೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ಜೊತೆಗೆ ನಡೆಸಿದ ಮಾತುಕತೆಯ ವೇಳೆ ಈ ಅಂಶ ಪ್ರಸ್ತಾವಿಸಲಾಗಿದೆ. ಪೂರ್ವ ಲಡಾಖ್ ಗಡಿತಂಟೆಯನ್ನು ಬಗೆಹರಿಸಲು ಮಾತುಕತೆಯೇ ಪರಿಹಾರವೆಂತ ಇಬ್ಬರು ನಾಯಕರು ಸಹಮತಕ್ಕೆ ಬಂದಿದ್ದಾರೆ. ಆದರೆ LAC ಗೌರವಿಸಬೇಕು ಅಂತ ಸಚಿವ ಜೈಶಂಕರ್ ಹೇಳಿದ್ದಾರೆ. ಪರಸ್ಪರ ಗೌರವ, ಪರಸ್ಪರ ಸೂಕ್ಷ್ಮತೆ, ಹಿತಾಸಕ್ತಿಯನ್ನ ಅರಿಯೋದ್ರಿಂದ ಭಾರತ ಹಾಗೂ ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಸುಧಾರಿಸುತ್ತವೆ ಅಂತ ಟ್ವೀಟ್ ಮಾಡಿದ್ದಾರೆ. ಉಭಯ ಸಚಿವರ ಬಗ್ಗೆ ವಿದೇಶಾಂಗ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದ್ದು, ಇಬ್ಬರು ನಾಯಕರು ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಸುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅಂತ ಅಂದಿದೆ. ಪೂರ್ವ ಲಡಾಖ್ನಲ್ಲಿ ಚೀನಾ ಸೇನೆ ದಾಳಿ ನಡೆಸಿದ ಬಳಿಕ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹದಗೆಟ್ಟಿತ್ತು. ಸ್ನೇಹಿತರೆ, ನಮ್ಮ ನೆರೆಯ ದೇಶ ಚೀನಾ ಒಂದಿಲ್ಲೊಂದು ವಿಷಯಕ್ಕೆ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರ್ತಾನೇ ಇರುತ್ತೆ. ಹಾಗಾಗಿ ಭಾರತಕ್ಕೆ ಚೀನಾ ಒಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸಿದೆ. ಎಷ್ಟೇ ಮಾತುಕತೆಯನ್ನು ನಡೆಸಿದ್ರು, ಎಷ್ಟೇ ಸುತ್ತಿನ ಮಾತುಕತೆ ನಡೆದ್ರೂ ಕೂಡ ಚೀನಾ ಮಾತ್ರ ಬುದ್ಧಿಯನ್ನು ಕಲಿಯಲ್ಲ, ಚೀನಾ ದಾರಿಗೆ ಬರುವಂತಹ ಮಾತನ್ನೇ ಅದರ ಹಿಸ್ಟ್ರಿಯಲ್ಲೇ ಇಟ್ಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ಈ ರೀತಿಯ ಭೇಟಿಯಾಗಿರಬಹುದು, ಈ ರೀತಿಯ ಉಭಯ ದೇಶಗಳ ನಡುವಿನ ಒಂದು ಮಾತುಕತೆ ಆಗ್ತಾ ಇರಬಹುದು, ನಡೀತಾನೆ ಇರುತ್ತೆ. ಆದರೆ ಚೀನಾ ಮಾತ್ರ ದಾರಿಗೆ ಬರೋದಿಲ್ಲ, ಹೇಳಿದ ಮಾತನ್ನು ಒಪ್ಕೊಳ್ಳಲ್ಲ, ತನ್ನದೇ ಸರಿ ಅನ್ನುವಂತಹ ದರ್ಪವನ್ನು ತೋರಿಸ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.